ಶ್ರೀರಾಮ್ ಸಮರ್ಥ ಇಂದೂರಿನಲ್ಲಿ ವಾಸ್ತವ್ಯ. ಶ್ರೀ ಮಹಾರಾಜರು ಉಜ್ಜಯಿನಿಯಲ್ಲಿರುತ್ತಾರೆಂದು ತಿಳಿದೊಡನೆ ಜೀಜಿಬಾಯಿಯು ಅಲ್ಲಿಗೆ ಬಂದಳು. ಹಾಗೂ ಅತ್ಯಂತ ಹಠಪೂರ್ವಕ ಶ್ರೀ ಮಹಾರಾಜರನ್ನು ಇಂದೂರಿಗೆ ಕರೆದುಕೊಂಡು ಹೋದಳು. ಅಲ್ಲಿ ಮೊದಲಿನ ಗೌಳಿಯು ಅವರನ್ನು ಭೇಟಿಯಾದನು. ಅವನ ಮಕ್ಕಳು ಮರಿಗಳು ದೊಡ್ಡವರಾಗಿ ತಮ್ಮ ತಮ್ಮ ಮಾರ್ಗಕ್ಕೆ ಹತ್ತಿದ್ದರು. ಸ್ವತಃ ಅವನು ಕೂಡ 70 ವರ್ಷದವನಾಗಿದ್ದನು. 2 ವರ್ಷ ಮುಂಚೆ ಅವನ ಹೆಂಡತಿಯು ತೀರಿಕೊಂಡಿದ್ದಳು. ಒಂದು ದಿವಸ ಅವನು ಶ್ರೀ ಮಹಾರಾಜರನ್ನು ತಮ್ಮ ಮನೆಗೆ ಕರೆದನು. ಅವರ ಪೂಜೆ ಮಾಡಿ ಅವರಿಗೆ, ಮಹಾರಾಜ್, ನನ್ನನ್ನು ಇನ್ನೂ ಎಷ್ಟು ದಿವಸ ಇಡುತ್ತೀರಿ? ಮೇಲಿಂದ ಮೇಲೆ ತಮ್ಮ ಭೇಟಿಯಾಗುವುದಿಲ್ಲ. ತಮ್ಮ ಕೈಯಿಂದ ಈ ದೇಹವನ್ನು ಬೂದಿಗೊಳಿಸಬೇಕೆಂಬುದು ನನ್ನ ಇಚ್ಛೆ ಆಗಿರುತ್ತದೆ. ತಾವು ಇದನ್ನು ಪೂರ್ಣ ಮಾಡಬೇಕು ಅಂದನು. ಅದಕ್ಕೆ ಶ್ರೀ ಮಹಾರಾಜರು, ಶ್ರೀರಾಮನು ನಿನ್ನ ಇಚ್ಛೆ ಪೂರ್ಣ ಮಾಡುತ್ತಾನೆ ಅಂದರು. ಇದಾದ ನಂತರ ಒಂದು ವಾರ ಕಳೆಯಿತು. ಒಂದು ದಿವಸ ನಸುಕಿನ 4 ಗಂಟೆಗೆ ಶ್ರೀ ಮಹಾರಾಜರು ಎದ್ದರು. ಹಾಗೂ ತುಂಬ ಚಳಿಯಲ್ಲಿಯೇ ಹಾಗೆ ಬರಿಮೈಯಿಂದ ಗೌಳಿಯ ಮನೆಗೆ ಹೋದರು. ಎಚ್ಚರವಾಗಿ ಇದ್ದು ಶ್ರೀ ಮಹಾರಾಜರ ಮಾನಸ ಪೂಜೆಯನ್ನು ಮಾಡುತ್ತಾ ತನ್ನ ಹಾಸಿಗೆಯ ಮೇಲೆ ಕುಳಿತುಕೊಂಡಿದ್ದನು. ಮಾನಸ ಪೂಜೆಯಲ್ಲಿ ಅವನು ಶ್ರೀ ಮಹಾರಾಜರ ಮುಂದೆ ಗಟ್ಟಿ ಮೊಸರನ್ನು ಇಟ್ಟು ತನ್ನ ಮನಸ್ಸಿನಲ್ಲಿಯೇ ಈಗ ಶ್ರೀ ಮಹಾರಾಜರು ಇಲ್ಲಿ ಇದ್ದಿದ್ದರೆ ಎಷ್ಟು ಆನಂದವಾಗುತ್ತಿತ್ತು ಎಂಬ ವಿಚಾರ ಮಾಡಿದನು. ಅಷ್ಟರಲ್ಲಿ ಶ್ರೀ ಮಹಾರಾಜರು ಅವನ ಮುಂದೆ ನಿಂತುಕೊಂಡರು. ಅವನ ಹೆಗಲ ಮೇಲೆ ಕೈ ಇಟ್ಟು, ಗೌಳಿದಾದ, ನನ್ನ ಮೊಸರು ಎಲ್ಲಿ ಇರುತ್ತದೆ? ತೆಗೆದುಕೊಂಡು ಬಾ ಅಂದರು. ಆಗ ಅವನು ಕಣ್ಣು ತೆರೆದು ನೋಡಿದರೆ ಅವನಿಗೆ ತನ್ನ ಕಣ್ಣುಗಳ ಮೇಲೆಯೇ ವಿಶ್ವಾಸವೆನಿಸಲಿಲ್ಲ. ಅತ್ಯಂತ ಆನಂದದಿಂದ ಅವನು ಶ್ರೀ ಮಹಾರಾಜರನ್ನು ತನ್ನ ಹಾಸಿಗೆಯ ಮೇಲೆ ಕೂಡಿಸಿದನು. ಹಾಗೂ ತನ್ನಿಂದ ನಿಜವಾದ ಪೂಜೆ ಸ್ವೀಕರಿಸಬೇಕೆಂದು ವಿನಂತಿಸಿಕೊಂಡನು. ಸೂರ್ಯೋದಯವಾದ ಮೇಲೆ ಅವನ ಮಕ್ಕಳು ಶ್ರೀ ಮಹಾರಾಜರಿಗೆ ಸ್ನಾನಕ್ಕೆ ಹಾಕಿದರು. ಹಾಗೂ ಶ್ರೀ ಮಹಾರಾಜರು ಸ್ವತಃ ಗೌಳಿದಾದನಿಗೆ ಸ್ನಾನ ಮಾಡಿಸಿದರು. ಸ್ನಾನವಾದ ಮೇಲೆ ಅವನು ಅತ್ಯಂತ ಮನಃಪೂರ್ವಕ ಶ್ರೀ ಮಹಾರಾಜರ ಪೂಜೆ ಮಾಡಿದನು. ಹಾಗೂ ಅವರಿಗೆ ಉತ್ತಮ ಗಟ್ಟಿ ಮೊಸರಿನ ನೈವೇದ್ಯ ತೋರಿಸಿದನು. ಶ್ರೀ ಮಹಾರಾಜರು ಸ್ವಲ್ಪ ಮೊಸರನ್ನು ತಾವು ತಿಂದು ಸ್ವಲ್ಪ ಆ ಮುದುಕನಿಗೆ ಕೊಟ್ಟರು. ಉಳಿದದ್ದನ್ನೆಲ್ಲ ಹಂಚಿಬಿಟ್ಟರು. ಅನಂತರ, ದಾದಾ, ಭಗವಂತನು ನಿನ್ನ ಪ್ರಪಂಚವನ್ನು ದಂಡಿಗೆ ಹಚ್ಚಿರುತ್ತಾನೆ. ಅವನ ಹತ್ತಿರ ಬೇಡುವಂಥದೇನೂ ಉಳಿದಿರುವುದಿಲ್ಲ. ಆದ್ದರಿಂದ ಅವನ ಪಾದಗಳ ಮೇಲೆ ತಲೆ ಇಡಬೇಕು. ಹಾಗೂ ಆ ಪಾದ ಸಹಿತ ಅದನ್ನು ಮೇಲೆ ಎತ್ತಬೇಕು ಅನ್ನಲು, ಅವನು ಆಗಲಿ ಮಹಾರಾಜ್ ಎಂದಿಷ್ಟೇ ಅಂದನು. ಹಾಗೂ ಅವರ ಪಾದಗಳ ಮೇಲೆ ತನ್ನ ತಲೆ ಇಟ್ಟನು. ಒಮ್ಮೆ ಇಟ್ಟ ತಲೆಯನ್ನು ಮತ್ತೆ ತಿರುಗಿ ಮೇಲೆತ್ತಲೇ ಇಲ್ಲ. ಶ್ರೀ ಮಹಾರಾಜರು ಅವನನ್ನು ತಮ್ಮ ತೊಡೆಯ ಮೇಲೆ ತೆಗೆದುಕೊಂಡರು. ಆದರೆ ಅವನ ದೇಹದಿಂದ ಪ್ರಾಣವು ಯಾವಾಗಲೂ ಹೊರಟು ಹೋಗಿತ್ತು. ಅದನ್ನು ನೋಡಿ ಶ್ರೀ ಮಹಾರಾಜರು ಅವನ ಮಕ್ಕಳಿಗೆ ಹಾಗೂ ಇತರ ಜನರಿಗೆ, ನೀವು ದಾದಾ ಹೋದದ್ದಕ್ಕೆ ದುಃಖ ಪಡಬೇಡಿರಿ. ದೊಡ್ಡ ದೊಡ್ಡ ತಪಸ್ವಿಗಳಿಗೆ ಸಾಧಿಸಲಾಗದ ಅಂತಕಾಲವನ್ನು ಅವನು ಸಾಧಿಸಿರುತ್ತಾನೆ. ಅವನು ಕೇವಲ ಒಂದು ನಾಮದ ಮೇಲೆ ನಿಷ್ಠೆಯನ್ನಿಟ್ಟಿದ್ದನು. ಆ ನಿಷ್ಠೆಯ ಫಲಸ್ವರೂಪವಾಗಿ ಅವನಿಗೆ ಈ ಯೋಗ್ಯತೆ ಪ್ರಾಪ್ತವಾಗಿರುತ್ತದೆ. ನನ್ನ ಮೇಲೆ ಅವನದು ನಿಜವಾದ ಪ್ರೇಮವಿತ್ತು ಎಂದು ಹೇಳಿದರು. ಅನಂತರ ಶ್ರೀ ಮಹಾರಾಜರು ಸ್ವತಃ ತಮ್ಮ ಕೈಯಿಂದ ಅವನ ಉತ್ತರ ಕ್ರಿಯೆ ಮಾಡಿದರು. ಹಾಗೂ ಅವನ ಅಸ್ಥಿಗಳನ್ನು ಗಂಗೆಯಲ್ಲಿ ಹಾಕಿಸಿದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.